ಬಂದವರಿಗೆ ಈಗಾಗಲೇ ಕೂತಿರುವಂತಕ್ಕಂಥವರು ಊಟವನ್ನು ಮಾಡಬೇಕು. ಉಳಿದಂತ ತಂಡಗಳು ತಾವು ಈ ಪಂದ್ಯಾವಳಿಯಲ್ಲಿ ಮುಂದಿರಬೇಕು. ಆಗಿರಲು ಒಂದು ಸ್ಥಳವನ್ನು ನಿರ್ಮಿಸಲಾಗಿದೆ, ಅಲ್ಲಿಯೇ ಪಾಠ ನೀಡಬೇಕು. ಪ್ರೌಢಶಾಲಾ ವಿಭಾಗ ಇದಾದ ನಂತರ ಬೈಲಹೊಂಗಲ್ ತಾಲೂಕು ಹಾಗೂ ಬೆಳಗಾವಿ ಗ್ರಾಮೀಣ ದ್ವಿತೀಯ ಬರಬೇಕು. ಈ ಪಂದ್ಯ ಮುಗಿದ ನಂತರ ಅವರು ಬಾಲಕರ ವಿಭಾಗದ ಹೈಸ್ಕೂಲ್ ಸೆಕ್ಷನ್ನ ಬಾಲಕರ ವಿಭಾಗದ ಪಂದ್ಯಕ್ಕಾಗಿ ನಿರ್ಣಾಯಕರಾಗಿ ಸೇವೆಯನ್ನು ಮಾಡುತ್ತಿದ್ದಾರೆ. ಅವರು ನಮ್ಮ ಗುಂಡೇನವರು ರಾಷ್ಟ್ರಮಟ್ಟದ ರಾಜ್ಯ ಮಟ್ಟದಲ್ಲಿ ನಿರ್ಣಾಯಕರಾಗಿ ಸೇವೆ ಮಾಡುತ್ತಾರೆ. ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಎರಡೂ ನಿರ್ಣಾಯಕರ ಒಂದು ಸ್ಥಾನಕ್ಕೆ ಕ್ವಾಲಿಫೈ. ಅಂಥವರು ಕೂಡ ಈ ಪಂದ್ಯಾಟದಲ್ಲಿ ತಮ್ಮ ನಿರ್ಣಾಯಕರೆಂದು ತಮ್ಮ ಸೇವೆಯನ್ನು ಮಾಡುತ್ತಿದ್ದಾರೆ. ಶ್ರೀ ಪ್ರಕಾಶ್ ಗುಂಡೇನವರು ಸ್ಟೇಟ್ ಕ್ವಾಲಿಫೈ ನಿರ್ಣಾಯಕರು, ವಾಲಿಬಾಲ್ನಲ್ಲಿ ಸ್ಟೇಟ್ ಕ್ವಾಲಿಫೈ ನಿರ್ಣಾಯಕರಾಗಿ ಕ್ವಾಲಿಫೈ ಆದಂತ ನಿರ್ಣಾಯಕರು ಕೂಡ ಈ ಪಂದ್ಯಾಟ ಊಟವನ್ನು ಮಾಡುವಂಥವ್ರು ಕೈ ಮಾಡಿ ಹೋಗ್ಬೇಕು. ಊಟ ಮಾಡಿದ ನಂತರ ತಮ್ಮ ತಾಟಗಳನ್ನು ಕಾಣಿಕೆಯಲ್ಲಿ ತಂದು ಹಾಗೂ ತಂಡಗಳ ಅತಿಥಿಗಳನ್ನು ಸತ್ಕಾರ ಮಾಡಿ ಆಮೇಲೆ ನೀವು ಊಟವನ್ನು ಮಾಡಬೇಕೆಂದು ನಮ್ಮಲ್ಲಿ ಆ ಊಟ ನೀಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ತಿಳಿಯಬೇಕು.